Hi friends, good morning. Welcome back to the channel Manjushri General and Kitchen. I hope so ellaru chenagiddira ankonthini. Nimma ondu preeti protsahadinda naavu kuda chenagiddivi. Ninne dina Gulbarga reach aadmele vlog antru maadlila nanu continue. Yakanta helidre family friends andmele sikkapatte maatukate irutte. So hagagi nanu camera idkondu kuntkon bitre ಸರಿ ಆಗಲ್ಲ ನನಗೆ ಅಂತ ಹೇಳಿಬಿಟ್ಟು ಚೆನ್ನಾಗಿ ಮಾತುಕತೆ ಎಲ್ಲ ಆದಮೇಲೆ ನೆಕ್ಸ್ಟ್ ಡೇ ಅವರು ಡೈಲಿ ವ್ಲಾ ಅಂದರೆ ಯೋಗ ವ್ಯಾಯಾಮ ಪ್ರಾಣಾಯಾಮ ಎಲ್ಲ ಮಾಡ್ತಾರೆ. ನಾನು ಕೂಡ ವಾಕಿಂಗ್ ಎಲ್ಲ ಮುಗಿಸಿ ಸ್ನಾನ ಮುಗಿಸಿ ವ್ಲಾಗನ್ನು ಶುರು ಮಾಡಿದ್ದೀನಿ. ಸೊ ಬನ್ನಿ ಇವತ್ತಿನ ಡೇ ಹೇಗೆಲ್ಲ ಹೋಗುತ್ತೆ ಅಂತ ನೋಡ್ಕೊಂಬರೋಣ. ಗುಲ್ಬರ್ಗದ ವ್ಲಾಗ್ ಇವತ್ತಿನ ಗುಲ್ಬರ್ಗದಲ್ಲಿ ನನ್ನ ರುಟೀನ್ ಈ ರೀತಿ ಇತ್ತು. ಅಕ್ಕ ಪುಂಡೆ ಪಲ್ಯ ಮತ್ತು ಪಾಲಕ್ ಹಾಕಿ ಪಪ್ಪು ಮಾಡ್ತಾಯಿದ್ರು. ಅಂದರೆ ಪುಂಡೆ ಪಲ್ಯ ಬೇಳೆ ಅಂತ ಅಂತೀವಿ ಉತ್ತರ ಕರ್ನಾಟಕ ಸೈಡು, ಅದೇ ಥರನೇ ಒಂದು ಸ್ವಲ್ಪ ಡಿಫ್ರೆಂಟ್ ಸ್ಟೈಲಲ್ಲಿ ಸೊ ಮಾಡ್ತಿದ್ರು. ಹಂಗೆ ಶೇರ್ ಮಾಡು ಅಂತ ಹೇಳಿದ್ರು, ಹಂಗಾಗಿ ಶೇರ್ ಮಾಡಕತ್ತಿದ್ದೆ. ಗುಲ್ಬರ್ಗ ಅದು ಉತ್ತರ ಕರ್ನಾಟಕಕ್ಕೆ ಬಂದಿನಿ ಅಂದ್ರೆ ನಮ್ಮ ಭಾಷೆನೇ ಭಾಳ ಮಸ್ತ್ ಇರ್ತೈತಲ್ಲ. ಹಂಗಾಗಿ ಈಗ ಬ್ಯಾಳಿ ತೊಳೆದಿಟ್ಟಾರ, ತೊಗರಿ ಬ್ಯಾಳಿ, ಅದಕ್ಕೆ ತೊಳೆದು ಎರ್ಚಿರುವ ಸೊ ಪಾಲಕ್ ಮತ್ತು ಪುಂಡೆ ಪಲ್ಯ ಸಣ್ಣದಾಗಿ ಕಟ್ ಮಾಡ್ಯಾರ ನೋಡ್ಬೋದು. ಸೊ ಇದೇನೈತಲ್ಲ, ನಾನು ಬ್ಯಾಳಿಗೆ ಹಾಕಕತ್ತೀನಿ. ಬ್ಯಾಳಿಗೆ ಹಾಕಿ ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ತಾರೆ, ಅಡುಗೆ ಎಣ್ಣೆ ನೀವು ಯಾವ್ದು ಬೇಕಾದರೂ ಬಳಸ್ಬೋದು. ಸೈಡ್ ಮಿಕ್ಸಿ ಜಾರ್ನ್ಯಾಗ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಉಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ಅದನ್ನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ತಾರೆ. ಇದು ನಾನು ಸುಮಾರು ಸಲ ನನ್ನ ರೆಸಿಪಿಗಳಲ್ಲಿ ಕೂಡ ನಾನು ತೋರಿಸಿನಿ, ನೋಡ್ರಿ ಒಂದ್ಸಲ. ಈಗ ಅದು ಏನೈತಲ್ಲ, ಎಲ್ಲ ಪುಂಡೆ ಪಲ್ಯ ಪಾಲಕ್ ಬ್ಯಾಳಿಗೆ ಹಾಕಿದ ಮ್ಯಾಗ ಇದನ್ನು ಸುಮಾರು 1-2 ವಿಸಿಲ್ ಹಾಕ್ಸ್ಬೇಕು ಅಂತ ಹೇಳಿದರು. ವಿಸಿಲ್ ಹಾಕ್ಸಕ್ಕೆ ಇಟ್ಟಾರ. ಸೈಡ್ ಬೈ ಸೈಡ್ ಹಂಗೆ ಮೆಣಸಿನ್ಕಾಯಿ ಕೂಡ ಪೇಸ್ಟ್ ಮಾಡಾಕ್ತಾರೆ. ಅದಕ್ಕೆ ಹಾಕಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೇ ಅದೊಂದು ಟೇಸ್ಟ್ ಸೂಪರ್ ಇರ್ತೈತಿ, ಪುಂಡೆ ಪಲ್ಯ ಆಗಲಿ ಯಾವುದೇ ಆಗಲಿ. ಈ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ರೆಸಿಪಿ ನಾನು ಶೇರ್ ಮಾಡೀನಿ ಕಂಪ್ಲೀಟ್ ರೆಸಿಪಿನ, ಒಂದ್ಸಲ ವಿಡಿಯೋನ ನೋಡಿ. ಸೊ ಈ ರೀತಿ ಇದೆ, ಎಂಡ್ವರೆಗೂ ವಿಡಿಯೋನ ನೋಡಿ, ಹಾಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಥ್ಯಾಂಕ್ ಅರಿಶಿಣ, ಜೀರಿಗೆ, ಹಸಿಮೆಣ್ಸಿಕಾಯಿ ರುಬ್ಬಿದ್ವು, ಹಾ ಮಿಕ್ಸಿಗೆ ಹಾಕಿದ ಹಸಿಮೆಣ್ಸಿಕಾಯಿ ಚಟ್ನಿ, ಉಪ್ಪ ರುಚಿಗೆ ತಕ್ಕಷ್ಟು ಉಪ್ಪ, ಸ್ವಲ್ಪ ಹಾಕಿದ್ದೆ, ಈಗ ಒಂದು ಸ್ವಲ್ಪ ಹಾಕ್ತೇನೆ. ಖಾರದಾಗ ಹಸಿಮೆಣಸಿಕಾಯಿ ಉಪ್ಪು ಹಾಕ್ಲಿಲ್ಲ ಅಂದ್ರೆ ಹಸಿಮೆಣಸಿಕಾಯಿ ಕೈ ಹೊಡಿತು, ಸ್ವಲ್ಪ ಉಪ್ಪು ಹಾಕಿದ್ರೆ ಕೈ ಹೊಡೆಯಲ್ಲ ಅಂತ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸಿಗೆ ಹಾಕ್ಬೇಕು. ಎಷ್ಟೊತ್ತಿದ್ರು ಕಾಳು, ಶೇಂಗದ ಕಾಳು ಹಾಕ್ತೇನೆ, ಪುಂಡಿ ಪಲ್ಯ ಶೇಂಗದ ಕಾಳು ಹಾಕ್ಬೇಕು ಒಂದಿಷ್ಟು. ಹೇ ಇದಕ್ಕೂ ಹಾಕ್ತೀವಿ ನಾವು, ಇದಕ್ಕೆ ಹಾಕ್ತೀವಿ ನೋಡಿ, ನಿಮ್ಮ ಕಡೆಗೆ ಹಾಕ್ಲಿಕ್ಕಿಲ್ಲ, ನಮ್ಮ ಕಡೆಗೆ ಹಾಕ್ಲಿಕ್ಕೆ ಆ ಕಡೆ ಇದ್ರೆ ನುಚ್ಚಿನಕ್ಕೆ ಹಾಕ್ತಾರ ಇಲ್ಲ. ಮತ್ತೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಎಣ್ಣೆ, ಸ್ವಲ್ಪ ಜಾಸ್ತಿ ಏನು ಹಾಕೋದಿಲ್ಲ, ಯಾಕಂದ್ರೆ ಪುಂಡಿ ಪಲ್ಯ ಕುದಿಯಾಗ ಹಸಿಮೆಣಸಿಕಾಯಿ ಹಾಕಿರ್ತೀವಲ್ಲ ಅದಕ್ಕೆ ಈಗ ಒಂದು ಸ್ವಲ್ಪ ಹಾಕ್ತೇನೆ ಅಷ್ಟೇ. ಮತ್ತೊಂದು ಸ್ವಲ್ಪ ಕುದಿಸ್ಬೇಕು, ಮಿಕ್ಸ್ ಮಾಡೋದು, ಮತ್ತೊಂದು ಸೀಟಿ ಹೊಡಿಸ್ಬೇಕು. ಸೀಟಿ ಹೊಡೆದ ಸೀಟಿ ಹೊಡೆದೇನು ಇಲ್ಲ, ಇದೆ ಎಲ್ಲ ಒಂದು ಸೀಟಿ ಹೊಡಿತದೆ ಮತ್ತು ಮಿಕ್ಸ್ ಮಾಡ್ಬೋದು. ಇದಿಷ್ಟೇ ಮತ್ತೆ ಸೀಟಿ ಹೊಡೆಸ್ಬೇಕು, ಸ್ವಲ್ಪ ಕುದಿಬೇಕಿಲ್ಲ, ಒಂದು ಸ್ವಲ್ಪ ಖಾರ ಉಪ್ಪು ಎಲ್ಲ ಕುದೀತು ಅಂದರೆ ಟೇಸ್ಟ್ ಆಯ್ತು ಅಂತ. ಅದೊಂದು ಇದು ಮಾಡಿ, ಇಲ್ಲಿ ರೊಟ್ಟಿ ನಡೆದವ, ರೊಟ್ಟಿ ಎಷ್ಟು ದೊಡ್ಡ ದೊಡ್ಡ ಮಾಡ್ತಾರೆ ನೋಡಾಕಾರ, ತೆಳ್ಳಗ ಮೆತ್ತಗಿರ್ಬೇಕು. ಹಸಿಮೆಣಸಿಕಾಯಿ ತೊಳೆದು ಹುರಿದೀನಿ, ಹುರಿದು ಸ್ವಲ್ಪ ಉಪ್ಪು ಹಚ್ಚೀನಿ, ಆಮೇಲೆ ಒಂದು ಸ್ವಲ್ಪ ಖಾರ ಪುಡಿ ಹಾಕಿನಿ, ಸ್ವಲ್ಪ ಎಣ್ಣೆ ಹಾಕಿನಿ, ಫ್ರೈ ಮಾಡಿಟ್ಟೆ ನೋಡಿ. ಇದು ಪುಂಡೆ ಪಲ್ಯ ಜೊತೆ ಬಾರಿ ಅಲ್ಲ, ಪುಂಡಿ ಪಲ್ಯ ಜೋಡಿ ಹಸಿಮೆಣಸಿಕಾಯಿ ತಿನ್ಬೋದು. ಜೋಳದ ರೊಟ್ಟಿ, ಪುಂಡೆ ಪಲ್ಯ, ಜೋಳದ ರೊಟ್ಟಿ, ಪುಂಡಿ ಪಲ್ಯ, ಹಸಿಮೆಣಸಿಕಾಯಿ.
ಫ್ರೆಂಡ್ಸ್, ಗುಲ್ಬರ್ಗಕ್ಕೆ ಬಂದಿನಿ, ಯಾರ ಮನೆಗೆ ಬಂದಿನಿ ಏನು ಅಂತಲೇ ಹೇಳಿಲ್ಲ, ಅಣ್ಣನ ಮನೆಗೆ ಬಂದಿನಿ. ಸುಮಾರು ಒಂದು 8-10 ವರ್ಷ ಆಯ್ತು ಬಾಬಾ ಅಂತಿದ್ರು. ನನಗೆ ಹೋಗೋಕ್ಕಾಗ್ತಿರ್ಲಿಲ್ಲ, ಮೊದಲು ವರ್ಕ್ ಮಾಡ್ತಿದ್ದೆ, ಮದುವೆ ಆದಮೇಲೂ ಬರೋಕ್ಕಾಗಲಿಲ್ಲ. ಹಂಗಾಗಿ ಈಗ ಬಂದೀವಿ, ಒಂದು ಅವಕಾಶ ಕೂಡಿ ಬಂತು. ಇಲ್ಲಿಂದ ಮತ್ತೆ ಎಲ್ಲಿಗೆ ಹೋಗ್ತೀನಿ ಏನಂತನೂ ನಾನು ಶೇರ್ ಮಾಡ್ತೀನಿ. ಇವ್ರ ಮಗಳು ವೈಷ್ಣವಿ ಅಂತೂ ನನಗೆ ಪಂಚ ಪ್ರಾಣ. ನನಗೆ ಸಣ್ಣಕ್ಕಿರಾಗಿಂದನೂ ನಾನೇ ಆಕಿನ ಎತ್ತಿ ಆಡ್ಸೀನಿ ಅಂತಲೇ ಹೇಳ್ಬೋದು. ಆಕಿನೂ ತೋರಿಸ್ತೀನಿ ನಾನು ಎಂಡ್ವರೆಗೂ ನೋಡ್ರಿ. ಸ್ವಲ್ಪ ಪಾಲಕ್ ಟೇಸ್ಟ್ ಬರ್ತದೆ ಅಂತ ಹಾಕದಂಗೆ ಅಷ್ಟೇ. ಅದು ಈ ಪಪ್ಪು ಅಂತಾರಲ್ಲ, ಹಂಗಾಗಿ ಆಗ್ತದಲ್ಲ. ಆಂಧ್ರ ಸೈಡ್ ಪಪ್ಪು ಅಂತಾರಲ್ಲ, ಪಪ್ಪು ಮುದ್ದಿ ಹಂಗೆ ಟೇಸ್ಟ್ ಅನಿಸುತ್ತೆ. ಸ್ವಲ್ಪ ಅದು ಹಾಕಿದ್ರೆ ಟೇಸ್ಟ್ ಆಗ್ತದೆ ಹಾಕದಂಗೆ ಅಷ್ಟೇ. ಆಮೇಲೆ ಹೆಲ್ತಿಗೂ ಚಲೋ ಅಲ್ಲ ಅದು, ಪಾಲಕ್ ಪಲ್ಯ ಹೆಲ್ತಿಗೆ ಚಲೋ ಅಲ್ಲ, ಪಾಲಕ್ ಚಲೋ. ಈಗ ದಿನಾರ ಮಾಡಲ್ಲ, ಸ್ವಲ್ಪ ಪುಂಡಿ ಪಲ್ಯ ಹೋಗಿದ್ರೆ ಸ್ವಲ್ಪ ಯಾರು ಚಲೋ ಅಲ್ಲ ಮಾಡ. ಮೆಣಸಿನ್ಕಾಯಿ ಪುಂಡಿ ಪಲ್ಯ ರೊಟ್ಟಿ ಹಚ್ಚಿದಾಗ ಪ್ಲೇಟ್ ತೋರಿಸ್ಬಿಡುದೇ ಇಲ್ಲ, ಆಮೇಲೆ ಹಚ್ಚಿದೆ ತೋರಿಸ್ತೀನಿ. ಯಾಕೆ ಇಲ್ಲೇ ಇಡ್ತೀನಿ ಸರಿ ಅಲ್ಲಿಗ, ಅಲ್ಲ ಸುಮ್ಮನೆ ಈಗ ಉಂಟಾರಲ್ಲ ಆಯ್ ಉಂಟಾರ ಯಾರು ಉಣಲ್ಲ, ಇಷ್ಟು ಇಡ್ತೀನಿ. ಅಕ್ಕ ಬೆಳಿಗ್ಗೆ ಕೇಳಿದ್ರು ಟಿಫಿನ್ ಏನು ಮಾಡಲಿ ಅಂತ, ನಾನು ರೊಟ್ಟಿ ಮಾಡಿದ್ರೆ ಚಲೋ ಆಗ್ತೈತಿ ಅಂತ ಹೇಳಿದೆ. ಹಂಗಾಗಿ ನಾನು ಸ್ವಲ್ಪ ಡಯೆಟ್ ಮಾಡತ್ತೀನಲ್ಲ ಇತ್ತೀಚೆಗೆ, ರೊಟ್ಟಿ ಅಂದ್ರೆ ಸ್ವಲ್ಪ ಚಲೋ ಅಂತೇಳಿ ರೊಟ್ಟಿನೇ ಮಾಡಂತ ಹೇಳಿದೆ. ರೊಟ್ಟಿ ಮಾಡೋಕ್ಕೆ ಬಾ ಅಂತ ಹೇಳಿದರು, ರೊಟ್ಟಿ ಮಾಡೋಕ್ಕೂ ಬಂದಿದ್ರು. ಅವರು ರೊಟ್ಟಿ ಮಾಡತ್ತಿದ್ರು, ಅಕ್ಕ ಪಲ್ಯನೂ ಮಾಡಿದರು. ಈಗೇನಿಲ್ಲ, ಬ್ಯಾಟಿಂಗ್ ಮಾಡೋದು ಅಷ್ಟ. ಮಸ್ತ್ ಸ್ಮೆಲ್ ಬರತ್ತಿತ್ತು ಪಲ್ಯ ಅಂತ ನೋಡಿದ್ರೆ ತಿನ್ಬೇಕು ಅನ್ಸತ್ತಿತ್ತು. ನೋಡ್ರಿ ಇಷ್ಟೆಲ್ಲ ಮಾಡ್ಯಾರ ಬೆಳಗ್ಗೆ ಊಟಕ್ಕೆ, ಮೆಣಸಿನ್ಕಾಯಿ ಮತ್ತು ಪುಂಡೆ ಪಲ್ಯ, ಅದ್ರ ಜೊತೆಗೆ ಅಗಸಿ ಚಟ್ನಿ, ಅಗಸಿ ಪುಡಿ. ಎಲ್ಲರಿಗೂ ಗೊತ್ತಿರ್ತೈತಿ ಇದು, ಎಲ್ಲರಿಗೂ ಕೂಡ ಹೆಲ್ತ್ ಬೆನಿಫಿಟ್ಸ್ ಭಾಳ ಅಂದ್ರೆ ಭಾಳ ಐತಿ. ನಾನು ಈ ರೆಸಿಪಿನೂ ಕೂಡ ಶೇರ್ ಮಾಡೀನಿ ನೋಡ್ರಿ. ಒಂದ್ಸಲ ಪೂರ್ತಿ ಪ್ಲೇಟ್ ರೆಡಿ ಮಾಡಿ ಅಕ್ಕ ನನಗೆ ಕೂಡ ಹತ್ತಿದ್ರು, ನನಗೆ ಬೇಡ ನಿನ್ನ ಜೊತೆನೇ ತಿಂತೀನಿ ಅಂತ ಹೇಳತ್ತಿದ್ದೆ. ಇವ್ರ ಹೆಸರು ಭಾರತಿ ಅಂತ, ಭಾರತಿ ಅಕ್ಕ. ನೋಡ್ರಿ ಈ ಥರ ಬೆಳಗ್ಗಿನ ಒಂದು ಹೆಲ್ದಿ ಫುಡ್. ಅವರು ಫುಲ್ ಫ್ರೀ ಆಗಿರ್ತಾರ, ಫ್ರೆಂಡ್ಲಿ ಆಗಿರ್ತಾರ. ಅಂದ್ರೆ ನೈಟಿ ಮ್ಯಾಗದಿನ್ಲೇ ವಿಡಿಯೋ ಮಾಡಬೇಡ ಅನ್ನತ್ತಿದ್ರು. ಹಂಗೆ ಒಂದು ಇರ್ಲಿ ಬಿಡಕ್ಕ ಏನಾಗ್ತೈತಿ, ನ್ಯಾಚುರಲ್ ಆಗಿರ್ತೈತಿ ಅಂತ ತೊಗೊಂಡೆ ಅದೊಂದು ಕ್ಲಿಪ್ಸ್. ಅಲ್ಲಿಂದ ನಾನು ಇವಾಗ ನೋಡ್ರಿ ನೆಕ್ಸ್ಟ್ ನಿಮಗೊಂದು ಸಖತ್ತಾಗಿ ವ್ಲಾಗ್ ಬರೋದೈತಿ. ಗುಲ್ಬರ್ಗಾದಲ್ಲಿ ಒಂದೆರಡು ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊಂಟಿನಿ. ಸೊ ಈ ವಿಡಿಯೋ ನಿಮ್ಗೆ ಮೈ ಬಿ ನಾಳೆನೇ ಸಿಗ್ತೈತಿ, ಇವತ್ತು ಫುಲ್ ಲೆಂದಿ ಆಗ್ತೈತಿ ಅಂತೇಳಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ವ್ಲಾಗನ್ನು ಹೆಂಡ್ ಮಾಡತ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಒಂದು ಗುಲ್ಬರ್ಗಾದಲ್ಲಿರುವ ಒಂದೆರಡು ಪ್ಲೇಸ್ಗಳನ್ನು ನಿಮ್ಗೆ ಶೇರ್ ಮಾಡ್ತೀನಿ. ಸೊ ನೋಡ್ತಿರಲ್ಲ, ಮಿಸ್ ಮಾಡ್ದೆ ನೋಡ್ರಿ. ಹಂಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿರಿ. ಹೊಸಬ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಲೈಕ್ ಅಂತೂ ಕೊಡೋಕ್ಕೆ ಮರಿಲೇಬೇಡ್ರಿ. ಇಲ್ಲಿ ನೋಡ್ರಿ ನಮ್ಮ ವೈಶು, ನಮ್ಮ ಭಾರತೀಯ ಅಕ್ಕ ಜಗದೀಶ್ ಅಣ್ಣ ಅವರು ಮಗಳು, ಒಬ್ಬಕ್ಕೆ ಮಗಳು ಆಕಿ. ನಾನು ಮತ್ತು ಇನ್ನೂ ಎರಡು ಜನ ತಂಗಿಯಂದರು ತಮ್ಮಂದರು ಸೇರಿ ನಾವು ಹೊಂಟೀವಿ ಮಜಾ ಮಾಡೋಕ್ಕೆ. ಫಸ್ಟ್ ಟೈಮ್ ನಾನು ಈ ಏಜ್ನವ್ರ ಜೊತೆ ಮಜಾ ಮಾಡತ್ತೀನಿ, ಹೊರಗಡೆ ಮಸ್ತಿ ಮಾಡತ್ತೀನಿ, ಎಂಜಾಯ್ ಮಾಡತ್ತೀನಿ. ಸೊ ಮಿಸ್ ಮಾಡ್ದಿರ ನೋಡ್ರಿ ಹೇಗಿರುತ್ತೆ ನಂದು ಡೇ ಇವತ್ತಿನ ಎಂಜಾಯ್ಮೆಂಟ್ ಡೇ ಅಂತ. ಹಸ್ಬೆಂಡ್ ಅಂತೂ ಅವರು ಪಾಪ ಅವರು ಡ್ಯೂಟಿ ಮೇಲಿದ್ದರು ಕೂಡ ಒಂಚೂರು ನನ್ನ ಮೇಲೆ ನೀನು ಸುತ್ತಾಡಕ್ಕೆ ಹೋಗಿ ನಾನು ಬಿಟ್ಟು ಅಂತ ಒಂದು ಮಾತು ಅನ್ನಲಿಲ್ಲ. ಒಟ್ಟಿನಲ್ಲಿ ನಾನು ಖುಷಿಯಾಗಿದ್ದರು, ಅವ್ರಿಗೆ ಸಾಕು ಅಂತ ಹೇಳೋಷ್ಟು ಒಳ್ಳೆ ಮನಸ್ಸು ಹಸ್ಬೆಂಡ್ದು. ಸೊ ಹಂಗಾಗಿ ನಾನು ಹೋಗಿ ಬಂದಮೇಲೆ ಪಿಕ್ ಕಳಿಸಿದೆ, ಫೋಟೋಸ್ ಎಲ್ಲ ಕಳಿಸಿದ ಮೇಲೆ ಅವರು ಖುಷಿಯಾದರು, ಎಷ್ಟು ಚಂದ ಎಂಜಾಯ್ ಮಾಡಿಯಲ್ಲ ಹಿಂಗೆ ಇರು ಅಂಥೇಳಿ. ಸೊ ಅವ್ರನ್ನ ಬಿಟ್ಟು ಎಂಜಾಯ್ ಮಾಡಿದ್ಕೆ ನನಗೆ ಬೇಜಾರಾಯಿತು. ಸೊ ಅವರು ಡ್ಯೂಟಿ ಬಿಡೋಕ್ಕೆ ಬರ್ತಾ ಇರಲಿಲ್ಲ, ಹಂಗಾಗಿ ಡ್ಯೂಟಿಗೆ ಹೋಗಲೇಬೇಕಾಗಿತ್ತು. ಅದು ನಾವು ಊರಿಂದ ಬಂದಿರೋದೇ ಆ ಒಂದು ಕೆಲಸಕ್ಕೋಸ್ಕರ. ಸೊ ಅವರು ಆ ಕೆಲಸದ ಮೇಲೆ ಬ್ಯೂಸಿ ಇದ್ದರು, ನಾವು ಇಲ್ಲಿಗೆ ಬಂದಿದ್ದೀವಿ ಹೊರಗಡೆ. ಸೊ ಈ ವಿಡಿಯೋನ ಮಿಸ್ ಮಾಡಿದೆ, ನಾಳೆ ನೋಡ್ತಿರಲ್ಲ, ಸಿಗ್ತೀನಿ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಒಂದಿಗೆ. ಅಲ್ಲಿವರೆಗೆ ಎಲ್ಲರೂ ಖುಷಿಯಾಗಿರಿ. ಥ್ಯಾಂಕ್ ಫಾರ್ ದ ವಾಚಿಂಗ್. ಥ್ಯಾಂಕ್ ಯು.